ನವಚಿತ್ರ ಪ್ರಾರಂಭ ಆಗೋದಕ್ಕೆ ಹಲವಾರು ಜನ ಕಾರಣ. ನಮ್ಮ ಮಂಗಳೂರಿನ ಮಿತ್ರರು ಇಬ್ಬರಿದ್ದರು, ಸುಧೀರ್ ರಾಜ್ ಮತ್ತು ವಿದ್ಯಾಧರ್ ಅಂತ, ಅವರಿಬ್ಬರು ಹೊರಗಿನವರಾಗಿದ್ದರು. ಅವರಿದ್ದರು ತುಮಕೂರಿನಲ್ಲೊಬ್ಬರು ಸೋಮಣ್ಣ ಅಂತ ಇದ್ದರು, ಅವರು ಕೂಡ ಇದಕ್ಕೆ ನೆರವು ಕೊಡ್ತೀವಿ ಅಂತ ಮುಂದೆ ಬಂದರು. ಇವರೆಲ್ಲರೂ ಪರಿಚಯ ಆಗಿದ್ದು ಆ ಸಂದರ್ಭಗಳಲ್ಲೇ ನನಗೆ. ಆಮೇಲೆ ನಾನೊಂದು ತಂಡವನ್ನು ಶಾಸ್ತ್ರಿ ಬಿ ಎಸ್ ಶಾಸ್ತ್ರಿ ಅಂತ ಇದ್ದರು, ಅವರು ಛಾಯಾಗ್ರಾಹಕರಿದ್ದರು. ಸೊ ನೀವು ಎಲ್ಲರನ್ನ ಸೇರಿಸಿ ಒಂದು ಮೀಟಿಂಗ್ ಕರೆದೆ ನಾನು. ಕರೆದು ಅದರಲ್ಲಿ ನಾನಾಗಲೇ ಹೇಳಿದಾಗೆ ಸುಧೀರ್ ರಾಜ್ ಮತ್ತು ವಿದ್ಯಾಧರರು, ಸೋಮಣ್ಣ ಅವರಿಬ್ಬರು ಕ್ಷೇತ್ರದಿಂದ ಹೊರತಾಗಿದ್ದವರು, ಆಮೇಲೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಬೇರೆ ವಿಚಾರ, ಈ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾಯಿದ್ದಂಥ ಬಿ ಎಸ್ ಶಾಸ್ತ್ರಿ, ಸಂಕಲನ ಮಾಡ್ತಾಯಿದ್ದಂಥ ಕೆಂಪರಾಜು, ವಿ ಮನೋಹರ್ರು, ನಮ್ಮ ಶಶಿಕುಮಾರು, ಆಮೇಲೆ ಗುರುಪ್ರಸಾದ್ ಅಂತ ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ರು ಅವರು, ಮತ್ತು ನಮ್ಮ ದತ್ತಣ್ಣ, ಎಲ್ಲರನ್ನು ಸೇರಿಸಿ ಒಂದು ಮೀಟಿಂಗ್ ಮಾಡಿ ನಾನು ಒಂದು ಕತೆ ಹೇಳ್ತೀನಿ ಅಂದ್ಬಿಟ್ಟು ಈ ಮುನ್ನುಡಿ ಕಥೆಯನ್ನು ಹೇಳಿ ಇದರ ಪ್ರಾಜೆಕ್ಟನ್ನು ಅವ್ರಿಗೆ ವಿವರಿಸಿ ಸುಮಾರು ಒಂದು 15 ಲಕ್ಷ ರೂಪಾಯಿ ಬಜೆಟಲ್ಲಿ ಈ ಸಿನಿಮಾ ಮಾಡೋದು ಅಂತ ನಾನು ಹೇಳಿದೆ. ಆವಾಗ ಆ ನಿರ್ಮಾಪಕರಿಗೆ ಹೇಳಿದಂಥ ಮಾತುಗಳನ್ನ ಇವ್ರಿಗೂ ಹೇಳಿದೆ, 10 ಲಕ್ಷ ರೂಪಾಯಿ ಸಬ್ಸಿಡಿ ಅಂತ ಬರುತ್ತೆ ಅನ್ನೋ ನಂಬಿಕೆ ಅಂತೂ ಅಚಲವಾದ ನಂಬಿಕೆ ನನಗಿದೆ. ಹಾಗಾಗಿ ನಮ್ಮ ಸ್ಟೇಕ್ ಇರೋವಂಥದ್ದು 5 ಲಕ್ಷ ರೂಪಾಯಿ. ಅಕಸ್ಮಾತ್ 5 ಲಕ್ಷ ರೂಪಾಯಿ ಬರಲೇ ಇಲ್ಲ ಅಂತ ಅಂದ್ಕೊಳ್ಳೋಣ, ನನ್ನ ಜೀವಿತಾವಧಿಯಲ್ಲಿ ಈ 5 ಲಕ್ಷ ರೂಪಾಯಿ ನಾನು ನಿಮಗೆ ತೀರಿಸ್ತೀನಿ ಯಾವತ್ತಾದರೂ. ಆ ನಂಬಿಕೆ ಇಟ್ಟು ನೀವೆಲ್ಲ ಹಣ ತೊಡಗಿಸೋದಾದ್ರೆ ನೋಡಿ ಮಾಡೋಣ ಅಂತ ಎಲ್ರಿಗೂ ಹೇಳಿದೆ, ಎಲ್ಲರೂ ಒಪ್ಪಿದ್ರು. ಹಾಗಾಗಿ ನವಚಿತ್ರ ಪ್ರಾರಂಭ ಆಯಿತು. ನವ ಅಂತಂದರೆ 9 ಜನ, ನವಗ್ರಹಗಳು ಅಂತಲೂ ಹೇಳ್ಬೋದು ನೀವು ಬೇಕಾದ ತಮಾಷೆಯಾಗಿ. ಹಾಗಾಗಿ ಪ್ರಾರಂಭ ಆದಂಥ ನವಚಿತ್ರ, ಒಬ್ಬ ಮಿತ್ರರು ನನ್ನ ಹೆಸರು ಬೇಡ ಸಹಿಗೆ, ಆದರೆ ನಾನು ಹೊರಗಡೆಯಿಂದ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಒಟ್ಟು 10 ಜನನೇ ನಿಜವಾದ ನಿರ್ಮಾಪಕರು, ಅಫಿಷಿಯಲ್ಲಾಗಿ 9 ಜನ ಅಷ್ಟೇ. ಹಾಗಾಗಿ ನವಚಿತ್ರವನ್ನು ಚೇಂಬರ್ನಲ್ಲಿ ದಾಖಲಿಸೋದಕ್ಕೆ ಹೋದ್ವಿ. ಅವಾಗ 5,000 ರೂಪಾಯಿನೋ ಅಲ್ಲಿ ಫೀಸ್ ಇತ್ತು. ಅವಾಗ ಮಾಡೋಕೆ ಹೋದಾಗ ಅಲ್ಲಿ ಒಬ್ಬರು ಸ್ನೇಹಿತರಿದ್ದರು, ಅವರು ಪರಿಚಿತ್ರೆ, ಒಬ್ಬರು ಪ್ರಖ್ಯಾತ ನಿರ್ಮಾಪಕರು, ಇನ್ನೊಬ್ಬರು, ನೀವೆಲ್ಲ ಸೀರಿಯಲ್ ಮಾಡ್ಕೊಂಡು ಸಂತೋಷವಾಗಿದ್ದೀರಪ್ಪ, ಯಾಕೆ ಈ ಸಿನಿಮಾ ಮಾಡಿ ಮತ್ತೆ ನಷ್ಟ ಹೊಂತೀರಿ, ಯಾವ ಸಿನಿಮಾಗಳು ಹಣ ಮಾಡ್ತಾಯಿಲ್ಲ, ಈ 5,000 ರೂಪಾಯಿ ಉಳಿಯುತ್ತೆ, ಯಾಕೆ ಕಂಪ್ನಿ ರಿಜಿಸ್ಟರ್ ಮಾಡ್ತೀರಿ, ಸಿನಿಮಾ ಯಾಕೆ ಮಾಡ್ತೀನಿ ಅಂದರು. ಇಲ್ಲ, ನಾವು ನಿರ್ಧಾರ ಮಾಡಿದ್ದೀವಿ, ದಯವಿಟ್ಟು ನೋಂದಣಿ ಮಾಡ್ಕೊಳ್ಳಿ ಇದರಲ್ಲಿ ನಮ್ಮ ಹೆಸರನ್ನ ಅಂಥೇಳಿ ನವಚಿತ್ರವನ್ನು ರಿಜಿಸ್ಟರ್ ಮಾಡಿಸಿದ್ವಿ. ಅದಕ್ಕೊಂದು ಮುನ್ನುಡಿ ಇಂಥ ಹೆಸರನ್ನು ಇಟ್ವಿ. ಬೋಳ್ವಾರ ಹತ್ರ ಹೋಗಿ ಕತೆ ಪರ್ಮಿಷನ್ ತೊಗೊಂಡೆ, ಅದು ಇನ್ನೊಂದೇ ಕಥೆ. ಅವರು ಅವಾಗ ಪರ್ಕಳ ಅನ್ನೋದು ಕಡೆ ಅಲ್ಲಿತ್ತು, ಅವ್ರ ಮನೆ ಅಲ್ಲಿತ್ತು, ಉಡುಪಿ ಹತ್ರ, ಇನ್ನು ಬೆಂಗಳೂರಿಗೆ ಬಂದಿರಲಿಲ್ಲ. ನಾನು ಅವ್ರ ಮನೆಗೆ ಹೋಗಿ ಸಿನಿಮಾ ಮಾಡ್ತೀನಿ ಅಂದಾಗ ಅವರು ಕೂಡ ತಕ್ಷಣಕ್ಕೆ ಒಪ್ಕೊಳ್ಳಿಲ್ಲ. ನನಗಿಂಥ ವಿವಾದಗಳಲ್ಲಿ ನನಗಿಬ್ಬರು ಹೆಣ್ಮಕ್ಳಿದಾರಪ್ಪ, ಈ ನೀವು ಮುತ್ತಚ್ಚರ ಕತೆ ತೊಗೊಂಡು ಸಿನಿಮಾ ಮಾಡಿ ಅದಿನ್ಯಾವುದೋ ಒಂದು ಗೊಂದಲಕ್ಕೆ ಈಡಾಗಿ, ಇನ್ಯಾವುದೋ ಕೋಮುಗಲಭೆಗೆ ಕಾರಣ ಆಗಿ ಮತ್ತೊಂದಾಗಿ ಆಗೋದು ನನಗಿಷ್ಟ ಇಲ್ಲ ಅಂತ. ಸೂಕ್ಷ್ಮವಾದ ವಸ್ತುವಾಗಿತ್ತು ಅಂದರೆ ಆ ಒಂದು ಧರ್ಮವನ್ನು ಹೇಗೆ ಅವರು ಕೆಲವು ಜನಗಳು ತಮ್ಮ ಅನುಕೂಲಕ್ಕೆ ಬಳಸ್ಕೋತಾ ಹೋಗ್ತಾರೆ ಅನ್ನೋವಂಥ, ಅದು ಎಲ್ಲ ಜಾತಿಗಳಲ್ಲೂ ಇದ್ದದ್ದೇ, ಮುಸಲ್ಮಾನರಲ್ಲೂ ಇದ್ದದ್ದೇ, ಹಿಂದೂಗಳಲ್ಲೂ ಇದ್ದದ್ದೇ, ಕ್ರಿಶ್ಚಿಯಾನಿಟಿಯಲ್ಲೂ ಇದ್ದದ್ದೇ. ಆ ಸಂದರ್ಭಗಳಲ್ಲಿ, ಹಲವಾರು ಸಂದರ್ಭಗಳಲ್ಲಿ ಧರ್ಮವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ದುರುಪಯೋಗ ಪಡಿಸ್ಕೊಳ್ಳೋಂಥ ಜನರನ್ನು ಎಲ್ಲ ಸಂದರ್ಭಗಳನ್ನ ನೋಡಿದ್ದೀವಿ. ಹಾಗಾಗಿ ಅಲ್ಲೂ ಇದ್ದಂಥ ಒಂದು ಕಥಾವಸ್ತು ಅಂದರೆ ಅಲ್ಲಿ ತಲ್ಲಾಕ್ ಮತ್ತು ನಿಖಾ ಅಂತ ಇದೆಯಲ್ಲ, ಸಿನಿಮಾ ಗೊತ್ತಿರೋದು ಹೇಳೋಕ್ಕೋಗಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ರುಖಿಯಾಳ ಬದುಕಿನ ಕಥೆ ಮುನ್ನುಡಿ. ಅವರು ಒಪ್ಪಲಿಲ್ಲ, ಸುಲಭಕ್ಕೆ ಒಪ್ಪಲಿಲ್ಲ ಅವರು ಅದನ್ನು ಒಪ್ಪಿಗೆ ಕೊಡೋದಕ್ಕೆ. ನಾನು ಹಠ ಹಿಡಿದು ಇಲ್ಲ, ನೀವು ನಾ ಹಿಂದೆ ನಿಮ್ಮ ಕಪ್ಪುಗಳನ್ನ ಸೈತಾನ ಮಾಡಿದ್ದೀನಿ, ದಯವಿಟ್ಟು ಒಪ್ಪಿಗೆ ಕೊಟ್ಟಿದ್ದೆ. ಅವಾಗಲೂ ನಮ್ಮ ನೆರವಿಗೆ ಬಂದರು ಅವ್ರ ಶ್ರೀಮತಿ ಇವರು ಜುಬೇದವರು, ಅವ್ರು ಕೂಡ ಇದು ಮಾಡಿದ್ರು, ಪರವಾಗಿಲ್ಲ ಅವ್ರು ಅಷ್ಟು ಆಸಕ್ತಿಯಿಂದ ಕೇಳ್ತಿದ್ರೆ ಕೊಡಿ ಅಂತ. ಆಗ ನಾನು ಅವ್ರಿಗೆ ಒಂದು ಚೆಕ್ ಕೊಟ್ಟು ಸಂಭಾವನೆ ಅಂತ ಒಂದು ಸಣ್ಣ ಮೊತ್ತದ್ದು, ಅವ್ರು ಬಳಸ್ಕೊಳ್ಳಿಲ್ಲ ಅಂತ ಕಾಣುತ್ತೆ ಅದನ್ನು ನನ್ನ ಮೇಲೆ ವಿಶ್ವಾಸದಿಂದ. ಅವರು ಅದರ ಹಕ್ಕುಗಳನ್ನ ಕೊಟ್ಟರು, ಆ ಹಕ್ಕುಗಳನ್ನ ಇಟ್ಕೊಂಡು ಅವ್ರನ್ನು ಕೂರಿಸ್ಕೊಂಡು ಚಿತ್ರಕಥೆ ಮಾಡಿದ್ವಿ. ಮುನ್ನುಡಿ ಆಗಿದ್ದು ಇತಿಹಾಸ ಸುರತ್ಕಲ್ಲು ಅಲ್ಲಿ ಚಿತ್ರೀಕರಣ ಮಾಡಿದ್ವಿ. ಆಗ ಅದು ಸೂಕ್ಷ್ಮವಾದ ವಸ್ತುವನ್ನು ಹೊಂದಿದ್ದರಿಂದ ಅಲ್ಲಿಯ ಪರಿಸರದ ಇವ್ರನ್ನೆಲ್ಲ ಸೇರಿಸ್ಕೊಂಡು, ಮುಸ್ಲಿಂ ಯುವಕರನ್ನೆಲ್ಲ ಸೇರಿಸ್ಕೊಂಡು ಅವ್ರಿಗೆ ಕಥೆಗಳನ್ನ ಹೇಳಿ ಅವರು ಇದನ್ನು ಒಪ್ಪಿಕೊಂಡು ಎಲ್ಲೂ ಇದು ಒಂದು ಗೊಂದಲಕ್ಕೆ ಅವಕಾಶ ಆಗಬಾರ್ದು, ಯಾಕೆ ನಾನೊಬ್ಬ ಹಿಂದೂ ಸಿನಿಮಾ ಮಾಡ್ತಾ ಇರೋಂಥ ವಸ್ತು, ಮುಸಲ್ಮಾನ್ ವಸ್ತು, ಸೂಕ್ಷ್ಮವಾದಂತಹ ವಸ್ತು, ಇದನ್ನು ನಿರ್ವಹಿಸುವಾಗ ಯಾರನ್ನೂ ನಾನು ನೋಯಿಸುವಂಥ ಉದ್ದೇಶ ನನಗಿಲ್ಲ. ಆದರೆ ಕಿಡಿಗೇಡಿಗಳಿಗೆ ಬರೀ ಒಬ್ಬ ಹಿಂದೂ ಒಂದು ಮುಸಲ್ಮ ವಸ್ತುವನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಅದನ್ನು ಪ್ರತಿಕ್ರಿಯಿಸ್ಬೋದು, ಬೇರೆ ಬೇರೆ ತಪ್ಪು ಅಭಿಪ್ರಾಯಗಳಿಗೆ ಕಾರಣ ಆಗ್ಬೋದು ಅನ್ನೋಂಥ ಎಚ್ಚರಿಕೆ ತಗೊಂಡು ತುಂಬ ಆ ಸಿನಿಮಾವನ್ನು ಮಾಡಿದ್ವಿ. ಸುಮಾರೊಂದು 17 ದಿವಸ ಚಿತ್ರೀಕರಣ ಮಾಡಿ ಮುನ್ನುಡಿಯನ್ನು ತಯಾರು ಮಾಡಿದ್ವಿ. ಪತ್ರ ಓದಿದ್ರಲ್ಲ, ಅರ್ಬಿ ಪಾರ್ಟಿಗಳು ಬರ್ಲಿಕ್ಕುಂಟು, ಹೆಣ್ಣುಗಳನ್ನು ಸಿದ್ಧಪಡಿಸ್ಬೇಕು. ಹೌದು, ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್, ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್, ಅಲ್ಹಮ್ದುಲಿಲ್ಲಾಹಿ
ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ತಲಾಖ್ ರಿಜಿಸ್ಟರ್ ತಂದಿದ್ದೀರಾ? ಇವತ್ತು ಅದರ ಅಗತ್ಯ ಇಲ್ಲ. ಹಾಗಾದರೆ ತಲಾಖ್ ದಾಖಲಾಗುವುದು ಹೇಗೆ? ತಲಾಖ್ ಕೊಟ್ಟರೆ ಅಲ್ವಾ ಯಾರಬ್ಬಿ, ಸಾಕಷ್ಟು ಹೇಳಿ ಆಯಿತು. ತಲಾಖ್ ಕೊಡುವುದಿಲ್ಲವಂತೆ, ಅವನದು ಕಡ್ಡಿ ಮುರಿದ ಹಾಗೆ ಮಾತು. ಮುಂದಿನ ಸೀಸನಲ್ಲಿ ಮತ್ತೆ ಬರ್ತಾನಂತೆ, ಅವನ ಸರ್ಕಾರ ಒಪ್ಪಿದ್ರೆ ರುಚಿಯಾಳನ್ನು ಕರೆದುಕೊಂಡು ಹೋಗ್ತಾನಂತೆ. ಏಳು ಕಡಲನು ಏರಿ ಹೋದವ ಕನಸು ಕೊಟ್ಟನು ನಲ್ಲೆಗೆ, ಮರಳಿ ಬರುವನು ಬಾಳು ಕೊಡುವನು ಎಂಬ ಆಸೆಯು ಇವಳಿಗೆ. ನಿನ್ನಂತ ನಿಯತ್ತಿನ ಹುಡುಗಿ ಇನ್ನೊಂದಿಲ್ಲ ರುಖ್ಯ. 4 ವರ್ಷವಾದರೂ ನಿನ್ನ ಹಠ ಕಮ್ಮಿ ಆಗಿಲ್ಲ ನೋಡು. ನಾನು ನಿಮಗೆ 1000 ಸಲ ಹೇಳಿದ್ದೇನೆ, ಈ ಮಗುವಿನ ಅಬ್ಬನಿಗಾಗಿ ನಾನು 100 ವರ್ಷ ಬೇಕಾದರೂ ಕಾಯ್ತೇನೆ ಅಂತ. ನೀವು ಆಗಾಗೆ ಬಂದು ಸುಮ್ಮ ಸುಮ್ಮನೆ ನನ್ನನ್ನು ಹೆದರಿಸುವುದ್ಯಾಕೆ? ನನಗೆ ಗೊತ್ತಿದೆ, ಈ ಸೀಸನಲ್ಲಿ ಅವರು ಖಂಡಿತ ಬರ್ತಾರೆ. 16 ವರ್ಷ ಅರಬ್ಬಿಗೇನಾದರೂ ಬಂದಾನು, ಈ ಸೀಸನ್ಗೆ ಬಂದಾನು. ನನ್ನಿಂದೇನಾದರೂ ಸಹಾಯ ಬೇಕಾದರೆ ಮುಲಾಜಿ ಬೇಡ. ನಿಖಾ ಮಾಡಿಸೋದು, ತಲಾಖ್ಗೆ ಸಾಕ್ಷಿಯಾಗೋದು ಅಧರ್ಮ ಅಲ್ಲ. ಕಮಿಷನ್ ತಕ್ಕೊಳ್ಳೋದು ಅದು ತಪ್ಪಲ್ವಾ? ಇದು ತಪ್ಪು, ಇದಕ್ಕೆ ಧರ್ಮದ ಸಮ್ಮತಿ ಇಲ್ಲ, ಇದನ್ನು ವಿರೋಧಿಸಬೇಕು. ಹಸನಬ್ಬ ಪವಿತ್ರವಾದ ನಿಖಾ ವಿಧಿಯನ್ನು ವ್ಯಾಪಾರಕ್ಕೆ ಬಳಸ್ಕೊಂಡ್ರೆ ಅಲ್ಲಾಹು ಅವನನ್ನು ಕ್ಷಮಿಸೋದಿಲ್ಲ, ಅವನಿಗೆ ಪರಲೋಕದಲ್ಲಿ ಭಯಂಕರ ಶಿಕ್ಷೆ ಕಾದಿದೆ. ಅವರಿಗೆ ಪರಲೋಕದಲ್ಲಿ ಶಿಕ್ಷೆ, ನಮ್ಮ ಹೆಣ್ಣು ಮಕ್ಕಳಿಗೆ ಇಹಲೋಕದಲ್ಲಿಯೇ ಶಿಕ್ಷೆ. ಒಳ್ಳೆ ನ್ಯಾಯ ಇದು. ಸ್ವಾಗತ ಕೋರುವ ನಾಟ್ಯವ ನಲಿಯುವ ಬನ್ನಿ ನೀವೆಲ್ಲ, ಸ್ನೇಹದ ಸೊಲ್ಲನು ಹಾಡಲು ಕಲಿಯುವ ನಾವು ನೀವೆಲ್ಲ. ಸ್ವಾಗತ ಕೋರುವ ನಾಟ್ಯವ ನಲಿಯುವ ಬನ್ನಿ ನೀವೆಲ್ಲ, ಸ್ನೇಹದ ಸೊಲ್ಲನು ಹಾಡಲು ಕಲಿಯುವ ನಾವು ನೀವೆಲ್ಲ. ಮೆಲ್ಲಗೆ ಮೊಳೆ, ಆತುರ ಬೇಡ, ಪೆಟ್ಟಾಗಬಹುದು. ಯಾರ ಮಗಳು ನೀನು? ಉನ್ನಿಸಾ, ಹಾ
ಏನಾಯ್ತು? ಹೊಳೆಯಲ್ಲಿ ಯಾವ್ದು ಹೆಣ ಬಿದ್ದಿದ್ದಂತೆ. ನನಗ್ ನಿಖ ಬೇಡ ಅವ್ವ, ನಾನು ಹಾಡಿಗೆ ಹೋಗಲ್ಲವ್ವ. ನಿಖಾಗೆ ಕಬೂಲಿಲ್ಲ ಅಂತ ಸಾವುಕಾರ ಹೇಳುವ, ನಾನು ನಿಖ ಬೇಡ. ಅಪ್ಪ ಬರುವನು ತಪ್ಪ ತರುವನು ಎಂದು ಕಾದಿಹ ಬಾಲೆಗೆ, ಸತ್ತ ಗೆಳತಿಯ ಹರಿದ ಕಫನವ ತೊಡಿಸಿ ಹೊತ್ತರು ಮದುವೆಗೆ. ಕಡಲು ಕುದಿಯಿತು, ಹಡಗು ಉರಿಯಿತು, ಕಣ್ಣು ಕೆಂಡದ ಕಾವಲಿ. ಮೌನ ಸುಟ್ಟಳು, ಬೆಂಕಿ ಸುರಿದಳು ಗಂಡು ಕಾಮದ ಗೋರಿಗೆ. ಏನು ಕ್ಯಾ, ಏನಿದ್ ನಿಂದು? ನನ್ನ ಮರ್ಯಾದೆಲ್ಲ ಹೋಗ್ತಾ ಇದೆ. ಏ ಸಾವುಕಾರ, ನಿನಗ್ ಮರ್ಯಾದೆ ಬೇರೆ ಉಂಟಲ್ವಾ? ನಿನಗ್ ವ್ಯಾಪಾರ ಮಾಡ್ಲಿಕ್ಕೆ ನಮ್ಮ ಹೆಣ್ಮಕ್ಳೇ ಆಗ್ಬೇಕಾ? ನೀನ್ ಹೆಣ್ಮಕ್ಳು ಆಗೋದಿಲ್ವಾ? ದುಡ್ಡು ಉಂಟು ಅಂತಾದ್ರೆ ಏನು ಮಾಡ್ಬೋದು ಅಂತ ತಿಳ್ಕೊಂಡಿದ್ಯಾ? ನಿನಗ ಅಲ್ಲಾಹ್ ಸುಮ್ಮನೆ ಬಿಡೋದಿಲ್ಲ. ನಮ್ಮ ಮಕ್ಕಳ ಕಣ್ಣೀರು ನಿನ್ನ ಮನೆ ಸುಟ್ಬಿಡ್ತದೆ ಆಯ್ತಾ? ಏ ದಲ್ಲಾಳಿ, ನೀನು ಕೊಂದು ಹಾಕಿದ ಆಮೀನಳ ಹೆಣ ಹೊಳೆ ಹತ್ರ ಬಿದ್ದಿದೆ. ಹೋಗು ಹೋಗು, ಅವಳನ್ನ ಹೊತ್ಕೊಂಡೋಗಿ ಯಾವ್ದಾದ್ರು ಅರಬ್ಬಿ ಹತ್ರ ಮಲಗಿಸು, ಕಮಿಷನ್ ಸಿಗ್ತದೆ. ಹೋಗು. ಕೊನೆ ಇಂಥ ನಿಖಾ ಈ ಊರಿನಲ್ಲಿ ನಡೀಬಾರ್ದು. ನಡೆಯೋದಿಲ್ಲ, ನಡೆಯೋದಿಲ್ಲ. ಇದು ಮುನ್ನುಡಿ ಕಥೆ. ಮುನ್ನುಡಿ ಏನೋ ಸಿದ್ಧ ಆಯಿತು, ಅದನ್ನ ಬಿಡುಗಡೆ ಮಾಡೋದು ಹೇಗೆ ಅದು ದೊಡ್ಡ ಸವಾಲಾಗಿತ್ತು. ಸಾಕಷ್ಟು ಜನ ವಿತರಕರಿಗೆ ಪ್ರದರ್ಶಕರಿಗೆ ಈ ಸಿನಿಮಾ ಬಗ್ಗೆ ಹೇಳಿದೆ, ಆದರೆ ಯಾರೂ ಅಂಥ ಆಸಕ್ತಿ ತೋರಿಸ್ಲಿಲ್ಲ. ಯಾಕೆಂದರೆ ಒಂದು ಪಾತ್ರವರ್ಗದಲ್ಲಿ ತಾರಾ ಮುಖ್ಯ ಪಾತ್ರ ಮಾಡಿದರು, ಶಶಿಕುಮಾರ್ ಮಾಡಿದರು, ನಮ್ಮ ಪ್ರೀತಿಯ ದತ್ತಣ್ಣ ಮಾಡಿದರು. ಆಮೇಲೆ ಹೆಸರು ಕೂಡ ಆಕರ್ಷಕವಾದ್ದಲ್ಲ, ತಾರಾಗಣ ಆಕರ್ಷಕವಾದ್ದಲ್ಲ, ನಿರ್ದೇಶಕರು ಹೆಚ್ಚು ಪರಿಚಿತರಲ್ಲ. ಹಾಗೆ ಎಲ್ಲ ಕಾರಣಗಳಿಂದ ಬಿಡುಗಡೆ ಬಗ್ಗೆ ಗಾಂಧಿನಗರ ಏನು ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇದ್ದಾಗ, ಗಾಂಧಿನಗರದಲ್ಲೇ ಇದ್ದಂಥ ನನ್ನ ಒಬ್ಬ ವಿತರಕ ಮಿತ್ರ ಸುರೇಶ್, ಮಾರ್ ಸುರೇಶ್ ಅಂತ, ಅವರು ಹೇಳಿದರು ಅಲ್ಲಿವರೆಗೂ ಒಂದು ಒಂದು ಇದನ್ನು ನಿಯಮಾವಳಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅನ್ರಿಟನ್. ಇದು ಏನಂದರೆ ಒಂದು ಚಿತ್ರ ತಯಾರಾದರೆ ಅದು ಗಾಂಧಿನಗರದ ಅಂದರೆ ಕೆಂಪೇಗೌಡ ರಸ್ತೆಯಲ್ಲಿ ಬಿಡುಗಡೆ ಆದರೂ ಮಾತ್ರ ಬಿಡುಗಡೆಯ ಭಾಗ್ಯ ಸಿಕ್ಕ ಹಾಗೆ. ಬೇರೆ ಕಡೆ ಬಿಡುಗಡೆ ಮಾಡೋದಕ್ಕೆ ನಿರ್ಮಾಪಕರು ನಿರ್ದೇಶಕರು ಯೋಚನೆ ಮಾಡ್ತಿರಲ್ಲ. ಅಲ್ಲೊಂದು 10-12 ಚಿತ್ರಮಂದಿರಗಳಿದ್ವು, ಈಗ ಸ್ವಲ್ಪ ಕಡಿಮೆ ಆಗಿದೆ ಸಂಖ್ಯೆ. ನಾನು ಹೇಳ್ತಾ ಇರೋದು 2000 ಮಾತು, 2000 ಒಂದು 10-12 ಚಿತ್ರಮಂದಿರಗಳಿದ್ವು. ಯಾವ್ದಾರ ಒಂದು ಚಿತ್ರಮಂದಿರದಲ್ಲಿ ನಮ್ಮ ಚಿತ್ರ ಬಿಡುಗಡೆ ಆದರೆ ಕರ್ನಾಟಕದಾದ್ಯಂತ ಬಿಡುಗಡೆ ಆಗುತ್ತೋ ಇಲ್ವೋ, ಆದರೆ ಅಲ್ಲ ಆಯಿತು ಅಂತಂದರೆ ಬಿಡುಗಡೆಯ ಭಾಗ್ಯ ಹಣೆಪಟ್ಟಿ ಅದಕ್ಕೆ ಸಿಗ್ತಾ ಇತ್ತು. ಹಾಗಾಗಿ ನಾನು ಕೂಡ ಅದಕ್ಕೆ ಪ್ರಯತ್ನಪಟ್ಟೆ, ಸಾಧ್ಯ ಆಗಲಿಲ್ಲ. ಅವಾಗ ಸಾಧ್ಯ ಆಗ್ತಿದ್ದಾಗ ನನ್ನ ಮಿತ್ರರು ಏನು ಹೇಳಿದ್ರು, ಯಾಕೆ ಅದನ್ನು ಕೆಂಪೇಗೌಡ ರಸ್ತೆಯಲ್ಲೇ ಬಿಡುಗಡೆ ಮಾಡಬೇಕು, ಯಾಕೆ ಬೆಂಗಳೂರಲ್ಲೇ ಬಿಡುಗಡೆ ಮಾಡಬೇಕು? ಈ ಕಥೆ ಇರೋದು ಬ್ಯಾರಿ ಜನಾಂಗದಲ್ಲಿ ನಡೆಯುವಂಥ ಒಂದು ಕಥಾವಸ್ತು ಇದು, ಅದರ ಹಿನ್ನೆಲೆ ಇರುವಂಥದ್ದು ಕರಾವಳಿಯ ತೀರದಲ್ಲಿ ಬ್ಯಾರಿಗಳ ಬದುಕು, ಅವರ ಭಾಷೆ ಮತ್ತು ಅವರ ಹತ್ತಿರದಿಂದ ಅವರ ಇದನ್ನು ಪರಿಸರವನ್ನು ಚಿತ್ರೀಕರಿಸಿರುವಂಥದ್ದು. ಹಾಗಾಗಿ ಇದನ್ನು ಮಂಗಳೂರಲ್ಲಿ ಬಿಡುಗಡೆ ಮಾಡು ಅಂತಂದರು. ನನಗೂ ಒಂದು ಕ್ಷಣ ಹೌದಾ ಅಂತ ಅನ್ನಿಸ್ತು. ನನಗೆ ಆಮೇಲೆ ಯೋಚನೆ ಮಾಡಿದ್ಮೇಲೆ ಸರಿ ಅಂತ ಅನಿಸಿ, ಹೌದು ಮೊದಲಿಗೆ ಮಂಗಳೂರಲ್ಲಿ ಬಿಡುಗಡೆ ಮಾಡೋದು, ಯಾರೂ ಅದನ್ನೇನು ಕಾನೂನು ಮಾಡಿಲ್ಲ, ಇಂಥ ಕಡೆಯೇ ಬಿಡುಗಡೆ ಆಗಬೇಕು ಅಂತ. ಕರ್ನಾಟಕದಲ್ಲಿ ಅಥವಾ ಎಲ್ಲಾದರೂ ಭಾರತದಲ್ಲಿ ಆ ಚಿತ್ರ ಬಿಡುಗಡೆ ಆದರೆ ಸಾಕು, ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡ್ರೆ ಸಾಕು. ಹಾಗಾಗಿ ಅದನ್ನು ಮಂಗಳೂರಿನಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೊರಟು, ಅದೊಂದು ದೊಡ್ಡ ನಿರ್ಧಾರ. ಆದರೆ ಏನು ಮಂಗಳೂರು ಅಂತಂದಾಗ ಅಲ್ಲಿಗೂ ಒಬ್ಬರು ವಿತರಕರು ಬೇಕಾಗಿತ್ತು. ಅಲ್ಲಿ ಕೇಳಿದ್ರೆ ಚಿತ್ರಮಂದಿರಗಳನ್ನ ಯಾರೂ ಇದಕ್ಕೆ ಕೊಡೋದಕ್ಕೆ ಯೋಚನೆ ಮಾಡಲಿಲ್ಲ. ಇಲ್ಲಿ ಎನ್ ಆರ್ ಕಾಲ್ನಲ್ಲಿ ಒಂದು ಆಫೀಸ್ ಇತ್ತು, ಅಲ್ಲಿ ಪ್ರಭಾತ್ ಚಿತ್ರಮಂದಿರ ಅಂತ, KSR ರೋಡೋ KR ರೋಡಲ್ಲ ಇದ್ದಂಥದ್ದು, ಅವರ ಮಾಲೀಕರು ಇಲ್ಲಿದ್ದರು. ನಾನು ಅವ್ರನ್ನ ಹೋಗಿ ಭೇಟಿ ಮಾಡಿದೆ.
ಅವರು ನೀವ್ಯಾರು ಅಂದರು, ನಾನೊಂದು ಸಿನಿಮಾ ಮಾಡಿದ್ದೀನಿ, ನನ್ನ ನಿರ್ದೇಶಕ ನಿರ್ಮಾಪಕ ಪಾಲುದಾರರು ಒಬ್ಬ ನಾನು, ನಾವೆಲ್ಲ ಸೇರಿ ಮಾಡಿದ್ವಿ ಆ ಚಿತ್ರ ಮುನ್ನುಡಿ ಅಂತ, ಅದನ್ನು ಬಿಡುಗಡೆ ಮಾಡಬೇಕು ಮಂಗಳೂರಿನಲ್ಲಿ, ನಿಮ್ಮ ಪ್ರಭಾ ಚಿತ್ರಮಂದಿರ ಕೊಡೋಕ್ಕೆ ಸಾಧ್ಯನಾ? ಅವರು ನಕ್ಬಿಟ್ರು. ವಿತರಕರ್ಯಾರು ಪ್ರದರ್ಶಕರ್ಯಾರು ಇದಕ್ಕೆ, ಇಲ್ಲ ನಾವೇನೇ ಇಲ್ಲ ಅಂತಂದೆ. ಕೊನೆಗೆ ಅವರು 45,000 ರೂಪಾಯಿ ಬಾಡಿಗೆ ಆವತ್ತಿನಿಗೆ, ಒಂದು ವಾರಕ್ಕೆ ಅಂದರೆ 28 ಪ್ರದರ್ಶನಗಳಿಗೆ, ಆ ಒಂದು ಕರಾರಿನ ಮೇಲೆ ಕೊಡ್ತೀವಿ ಅಂತ ತುಂಬ ಒತ್ತಡ ಹೇರಿದ ಮೇಲೆ ಅದನ್ನು ಒಪ್ಕೊಂಡ್ರು. ಅವರು ಒಪ್ಕೊಂಡು 1-2 ತಿಂಗಳ ನಂತರ ಯಾವುದೋ ಒಂದು ದಿನಾಂಕವನ್ನು ಕೊಟ್ಟರು. ಆ ದಿನಾಂಕದಂದು ಬಿಡುಗಡೆ ಆಯಿತು. ಅವ್ರು ಹೇಳಿದ್ರು ಇದು 1 ದಿವಸ ನಡೆದರೆ ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ, 2 ದಿವಸ ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ, ಚೆನ್ನಾಗಿ ಜನ ಬರದೆ, ಹೆಚ್ಚು ಜನ ಬರದೆ ಇದು ಪ್ರದರ್ಶನಗೊಳ್ಳದೇ ಇದ್ರೆ ನಾನು 1-2 ದಿವಸಲ್ಲೇ ಇದನ್ನು ತೆಗೆದಾಕ್ತೀನಿ ಅನ್ನೋ ಮಾತನ್ನು ಮುಂಚೆನೇ ಹೇಳಿದರು. ಪರವಾಗಿಲ್ಲ ಅಂತ ನಾನು ಹೇಳಿದೆ, ಬಿಡುಗಡೆ ಆದರೂ ಸಾಕು, ಜನ ನೋಡ್ತಾರೋ ಬಿಡ್ತಾರೋ, ಬಟ್ ತೋರಿಸೋ ಪ್ರಯತ್ನವನ್ನು ಮಾಡಬೇಕು ಅಂತ. ಹಾಗಾಗಿ ನನಗೆ ಭಯ ಇತ್ತು ಅವ್ರು 1 ದಿವಸ ಅಥವಾ 2 ದಿವಸಕ್ಕೆ ಅದನ್ನು ಇಲ್ಲಿ ಚಿತ್ರಮಂದಿರದಿಂದ ತೆಗೆದು ಹಾಕ್ಬಿಡ್ತಾರೋ ಅನ್ನೋ ಒಂದು ಅಳಕಿತ್ತು. ಹಾಗಾಗಿ 3-4 ದಿವಸ ಮುಂಚೆ ನಾನು ಮಂಗಳೂರಿಗೆ ಹೋಗಿ ಅಲ್ಲಿಯ ನಮ್ಮ ಸುದ್ದಿರಾಜ್ ಮಿತ್ರರೆಲ್ಲ ತುಂಬ ಸಹಕಾರ ಕೊಟ್ಟರು. ಆ ಟೈಮಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ನೋಟಿಸ್ ಬೋರ್ಡ್ಗಳಲ್ಲಿ ಅಂಟಿಸಿ, ಗೋಡೆಗಳ ಮೇಲೆ ಪೋಸ್ಟ್ ಅಂಟಿಸಿ, ಅಲ್ಲೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಆ ಚಿತ್ರವನ್ನು ಬಿಡುಗಡೆ ಮಾಡ್ತೀವಿ. ಆಶ್ಚರ್ಯ ಅನ್ನೋ ಹಾಗೆ 1-2 ದಿವಸ ಹೋಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಚಿತ್ರ 1 ವಾರನೂ ಮುಂದುವರಿಸ್ತು. ಸುಮಾರು 5 ವಾರಗಳ ಕಾಲ ಚಿತ್ರ ಅಲ್ಲಿ ಹೋಯಿತು. ಅಲ್ಲಿ ಸುಮಾರು 2 ಲಕ್ಷ ರೂಪಾಯಿ ಶೇರ್ ಬಂತು ನಮಗೆ. ಆ ಹಣದಿಂದ ಮತ್ತೊಂದು ಪ್ರಿಂಟನ್ನು ಹಾಕಿಸಿ ನಾವು ಬೆಂಗಳೂರಿನಲ್ಲಿ ಆಮೇಲೆ ಬಿಡುಗಡೆ ಮಾಡಿದ್ವಿ, ಬೆಂಗಳೂರು ಮೈಸೂರು ಇತ್ಯಾದಿ ಬೇರೆ ಬೇರೆ ಸ್ಥಳಗಳಲ್ಲಿ. ಸೊ ಹಾಗಾಗಿ ಬರೀ ನಿರ್ಮಾಪಕರು ನಿರ್ದೇಶಕರಾಗಿ ಉಳಿದಿದ್ದ ನಾನು ಆ ಚಿತ್ರದಿಂದ ಪ್ರದರ್ಶಕನೂ ಆಗಬೇಕಾಗಿ ಬಂತು. ಅದೊಂದು ಒಳ್ಳೆಯ ಅನುಭವ. ಹಾಗಾಗಿ ಇಡೀ ಒಂದು ಸಿನಿಮಾ ತಯಾರಾಗೋ ಕ್ರಮ, ಅದು ಚಿತ್ರೀಕರಣ, ಆ ನಂತರದ ದಿನಗಳು, ಅದು ಕಷ್ಟಗಳು ಸಂಕಷ್ಟಗಳ ಮಧ್ಯೆ ನಮಗೆ ಮುನ್ನುಡಿ ಒಂದು ದೊಡ್ಡ ಅನುಭವವನ್ನು ಕೊಡ್ತು. ಹಾಗಾಗಿ ನನ್ನ ಚಿತ್ರ ಜಗತ್ತಿನ ಪಾಲಿಗೂ ಅದೊಂದು ಒಳ್ಳೆಯ ಮುನ್ನುಡಿಯನ್ನು ಬರೀತು ಅಂತ ಹೇಳಬೇಕು. ಆಗ ನನಗೆ ಇದನ್ನು ರಾಷ್ಟ್ರ ಪ್ರಶಸ್ತಿ ಅಥವಾ ರಾಜ್ಯ ಪ್ರಶಸ್ತಿ ಕಳಿಸ್ಬೇಕು, ಅಲ್ಲೆಲ್ಲ ಬರುತ್ತೆ ಅನ್ನೋ ನಂಬಿಕೆ ಲವಲೇಶವೂ ಇರಲಿಲ್ಲ ನನಗೆ. ಒಂದು ಒಳ್ಳೆ ಚಿತ್ರ ಮಾಡಬೇಕು ಅಂತ ಇದ್ವಿ, ಒಳ್ಳೆ ಚಿತ್ರ ಮಾಡಿದ್ವಿ, ಜನ ಮೆಚ್ಕೊಂಡಿದ್ರು, ಒಳ್ಳೆ ವಿಮರ್ಶೆಗಳು ಬಂದಿದ್ದವು, ಪತ್ರಿಕೆಗಳು ನಮಗೆ ತುಂಬ ಒಳ್ಳೆಯ ಮಾತುಗಳನ್ನು ಬರೆದಿದ್ದವು. ಹಾಗಾಗಿ ಇವೆಲ್ಲವೂ ಒಂದು ರೀತಿಯ ಸಂತೋಷವನ್ನು ಕೊಟ್ಟಿತ್ತು. ಅದೇ ಸಂದರ್ಭದಲ್ಲಿ ಕೇರಳದಲ್ಲಿ ಅರವಿಂದನ್ ಪುರಸ್ಕಾರ ಅಂತ ಪ್ರತಿ ಸಾರಿ ಕೊಡೋರು. ಈ ಹಿಂದೆ ನಮ್ಮ ಕವಿತಾ ಲಂಕೇಶಿಗೆ ಈ ಹಿಂದೆ ಬಂದಿತ್ತು, ಅದು ಹಿಂದಿನ ವರ್ಷನೇ ಬಂದಿತ್ತು ಅವ್ರ ದೇವಿರ ಚಿತ್ರಕ್ಕೆ. ಹಾಗಾಗಿ ನಾನು 3 ವರ್ಷ ನಾನು ಕಳಿಸಿದ್ರೆ ಅದು ಆ ಥರದ ಪ್ರಶಸ್ತಿ ಹೇಗೆ ಅಂತದ್ದು ಒಬ್ಬ ಚಿತ್ರ ಒಬ್ಬನ ನಿರ್ದೇಶಕನ ಮೊದಲ ಚಿತ್ರಕ್ಕೆ ಕೊಡುವಂಥ ಪ್ರಶಸ್ತಿ ಅರವಿಂದನ ಪುರಸ್ಕಾರ ಅಂತ. ಒಂದು ಪ್ರಮಾಣ ಪತ್ರ, ಒಂದು 15,000 ರೂಪಾಯಿ ಹಣ ಮುಖ್ಯ ಅಲ್ಲ, ಆದರೆ ಅದಕ್ಕೆ ಕೊಡ್ತಿದ್ದ ಗೌರವ ಭಾಳ ದೊಡ್ಡದು. ಇಡೀ ಭಾರತದಿಂದ ಚಿತ್ರಗಳನ್ನು ಸ್ವೀಕರಿಸ್ತಾ ಇದ್ದರು ಅವರು. ಎಷ್ಟು ಜನ ಸಿನಿಮಾ ಮಾಡಿರ್ತಾರೆ ಇಡೀ ಭಾರತದಲ್ಲಿ ಮೊದಲನೇ ಸರಿಗೆ? ನಾನು ಒಬ್ಬ ಆಗಿದ್ದೆ. ಅದು ಹಿಂದಿನ ಸರಿ ಕನ್ನಡಕ್ಕೆ ಬಂದಿರೋದ್ರಿಂದ ಮತ್ತೆ ಈ ಸರಿ ಕನ್ನಡಕ್ಕೆ ಬರುತ್ತಾ ಅನ್ನೋ ನಂಬಿಕೆ ಕೂಡ ಇರಲಿಲ್ಲ. ಆದರೂ ಒಂದು ಧೈರ್ಯದಿಂದ ನಾನು ನನ್ನ ಸಿನಿಮಾವನ್ನು ಕಳಿಸ್ಕೊಟ್ಟೆ. ಕಳಿಸ್ಕೊಟ್ಟ 1-2 ತಿಂಗಳಲ್ಲಿ ಒಂದು ದಿನ ಬೆಳಗ್ಗೆ ಸುಮಾರು ಒಂದು 6:00 ನಮ್ಮ ಮನೆಯಲ್ಲಿ ಟೆಲಿಫೋನ್ ರಿಂಗ್ ಆಯಿತು. ರಿಂಗ್ ಆಗಿ ಅರವಿಂದನ ಪುರಸ್ಕಾರ ನಿಮ್ಗೆ ಬಂದಿದೆ ಇದ್ದರು. ಅದು ಸಿನಿಮಾದಲ್ಲಿ ನಾನು ಗಳಿಸಿದಂಥ ಮೊಟ್ಟ ಮೊದಲ ಪ್ರಶಸ್ತಿ. ತುಂಬ ಸಂತೋಷವನ್ನು, ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸಿದಂಥ ಪುರಸ್ಕಾರ ಅದು. ಆಮೇಲೆ ಅದನ್ನು ರಾಷ್ಟ್ರ ಪ್ರಶಸ್ತಿ ಕಳಿಸಿದ್ವಿ. ಅಲ್ಲಿ 2 ಪ್ರಶಸ್ತಿಗಳು ಬಂತು. ಅತ್ಯುತ್ತಮ ಸಾಮಾಜಿಕ ಕಳಕಳಿ ಚಿತ್ರ ಅಂತ ಒಂದು, ಅತ್ಯುತ್ತಮ ಪೋಷಕ ನಟ ಅಂತ ದತ್ತಣ್ಣವ್ರಿಗೆ ಬಂತು. ಆಮೇಲೆ ರಾಜ್ಯ ಮಟ್ಟದಲ್ಲಿ ಕೂಡ ಅದರ ಪ್ರಶಸ್ತಿಗೆ ಅದು ಆಯ್ಕೆಗೊಳ್ತು. ಅಲ್ಲಿ ಸುಮಾರು 6 ಪ್ರಶಸ್ತಿಗಳು, ಅತ್ಯುತ್ತಮ ಕಥೆ, ಅತ್ಯುತ್ತಮ ಇದು ವಸ್ತ್ರ ವಿನ್ಯಾಸ ಅಂತ ಜುಬೇದ ಮತ್ತು ಅನುಪಮ ನನ್ನ ಶ್ರೀಮತಿ ಅವರಿಬ್ಬರು ಮಾಡಿದ್ದು, ಅವರಿಬ್ಬರಿಗೆ ಆ ಪ್ರಶಸ್ತಿ. ಆಮೇಲೆ ಅತ್ಯುತ್ತಮ ಸಂಗೀತ ಇದು ಮಾಡಿದಂಥ ಹಾಡಿದಂಥ ರಮೇಶ್ ಚಂದ್ರ ಅವರಿಗೆ. ಹಾಗಾಗಿ ಒಟ್ಟು ಒಂದು 7 ಪ್ರಶಸ್ತಿಗಳು ಚಿತ್ರಕ್ಕೆ ಬಂತು. ಅದಕ್ಕಿಂತ ಮುಖ್ಯವಾಗಿ ನನಗೆ ಸಂತೋಷ ಆಗಿದ್ದು, ಅಲ್ಲಿವರೆಗೂ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ನಟ ಅಂತಂದರೆ ಅವನು ನಾಯಕ ನಟನಾಗಿರಬೇಕು ಅನ್ನೋ ಥರದ ಒಂದು ಪದ್ಧತಿ ಇತ್ತು. ಆ ಬಾರಿ ಪ್ರಥಮ ಬಾರಿಗೆ ಅತ್ಯುತ್ತಮ ನಾಯಕ ನಟ ಪ್ರಶಸ್ತಿ ನಮ್ಮ ದತ್ತಣ್ಣಗೆ ಬಂದಿತ್ತು. ದತ್ತಣ್ಣನ ವಯಸ್ಸು 60 ವರ್ಷ ದಾಟಿತ್ತು, ಅಂದರೆ 60 ವರ್ಷ ದಾಟದನೋ ನಾಯಕ ನಟ ಪ್ರಮುಖ ಪಾತ್ರ. ಹಾಗಾಗಿ ನಾಯಕ ನಟ ಪ್ರಶಸ್ತಿ ದತ್ತಣ್ಣಗೆ ಬಂದಿದ್ದು ನಂಗೆ ತುಂಬ ಸಂತೋಷ ಆಯಿತು. ಹೀಗೆ ಮುನ್ನುಡಿ ನನ್ನ ಚಿತ್ರ ಜೀವನಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ತು ಅಂತಲೇ ಹೇಳ್ಬೋದು. ಫಿಲ್ಮ್ ಕೆ ನಿರ್ದೇಶಕ ಹೇ ಶ್ರೀ ಬಿ ಶೇಷಾದ್ರಿ, ಆಪ್ಕೆ ಲಿಯೆ ರಜತ್ ಕಮಲ್ ಔರ್ 15,000 ರೂಪಾಯಿ ಕಾ ನಗದ್ ಪುರಸ್ಕಾರ.